ಹಸೇಗುಳಿಯ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ಸಂಕ್ರಮಣ ವಿಶೇಷ ಪೂಜೆ ಅಂಗವಾಗಿ ಭಜನಾ ಕಾರ್ಯಕ್ರಮ ನಡೆಯಿತು. ನಂತರ ಮಹಾಪೂಜೆ ನೆರವೇರಿತು. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೆಳಗಿನ ಕೋಟೆಕಾರು ಗುತ್ತು ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಪ್ರಾರಂಭದಲ್ಲಿ ಆನಂದಕ್ಕೆ ಅಸೇಗುಳಿ ಸ್ವಾಗತಿಸಿದರು. ಟ್ರಸ್ಟ್ ಎಲ್ಲ ಸದಸ್ಯರು ಕೂಡ ಇದ್ದಾರೆ, ನಿಯೋಜಿತ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಇದ್ದಾರೆ, ಬಂದಿರತಕ್ಕಂಥ ಎಲ್ಲ ಅಯ್ಯಪ್ಪ ಕ್ಷೇತ್ರದ ಭಕ್ತಾಭಿಮಾನಿಗಳನ್ನು ಬಂಧುಗಳನ್ನು ಬಹಳ ಗೌರವದಿಂದ ಸ್ವಾಗತಿಸುತ್ತಾ ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರಾದ ಸುರೇಶ್ ಚೌಟ ಕಕ್ಕೆ ಮಜಲು ಈ ಸಂದರ್ಭ ಕೃಷ್ಣ ಶೆಟ್ಟಿ ಅವರನ್ನು ಅಭಿನಂದಿಸಿ ಮಾತನಾಡಿದರು. ರಾಜ್ಯೋತ್ಸವ ಪ್ರಶಸ್ತಿ ಅರಿನೇ ನಾಡೊಂದು ವೈದ್ಯನು ಸೂಕ್ತ ವ್ಯಕ್ತಿಗೆ ಸೂಕ್ತ ಸನ್ಮ ಅವನಿಗೆ ಪ್ರಶಸ್ತಿ ತೆಗೆದ ಬಣಿಯರೆ ಯಾನೇ ಸಂತೋಷ ಪಡಬೇ. ಹಿಂಗಲ ಯಾನ ಬಂಟರ ಸಂಘದ ಅಧ್ಯಕ್ಷ ಆದಪ್ಪನಾಗ ಉಮೇವಂಜಿ ನಮ್ಮ ಬಂಟರ ಸಂಘದ ಕಾರ್ಯಕ್ರಮ ಆಣಗ ಕೃಷ್ಣಣ್ಣಿಗೆ ಫೋನ್ ಬಂದನಾರು ಆರ್ನಂಜಿ ಐಕಿ ಕೊಡುಗೆ ಏಪಲ ಇತ್ತಿ ಅರೇನೇ ಏಪಲ ಎಂಗ್ ಮರಪರಜ್ಜಿ ಅಂಚಿನ ವ್ಯಕ್ತಿ ಯಾರು. ನಿವೃತ್ತ ಮುಖ್ಯ ಶಿಕ್ಷಕರಾದ ರವೀಂದ್ರ ರೈ ಹರೇಕಳ ಅಭಿನಂದನಾ ಭಾಷಣಗೈದರು. ದೇವರು ಕೂಡ ಮಂಕಾಗ್ತಾರೆ, ಕ್ಷೇತ್ರವೂ ಕೂಡ ಮಂಕಾಗ್ತದೆ. ಎಲ್ಲ ಕ್ಷೇತ್ರಗಳನ್ನು ನೀವು ನೋಡ್ತಾ ನೋಡಿ, ಯಾವುದೇ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಗಳೆಲ್ಲವೂ ಕೂಡ ಬೆಳಗುತ್ತಾ ಇರುವುದು ಯಾವ ಹೇಗೆ ಅಂದರೆ, ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಯಾವ ಕ್ಷೇತ್ರವನ್ನು ಈಗ ನೋಡಿ, ಒಡಿಯೂರು ಕ್ಷೇತ್ರವನ್ನು ನೋಡಿ, ಒಡಿಯೂರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆದ ಕಾರಣ ಯಾವುದೇ ಕ್ಷೇತ್ರ ಬೆಳಗಬೇಕಾದ್ರೆ ದೈವೀ ಶಕ್ತಿಯೊಂದಿಗೆ ಮಾನವೀ ಶಕ್ತಿಯು ಕೂಡ ಜೊತೆ ಸೇರಬೇಕಾಗ್ತದೆ. ಇಂತಹ ಶಕ್ತಿಗಳೆಲ್ಲ ಈ ಇಂತಹ ಜಾಗದಲ್ಲಿ, ಅದು ದೇವಸ್ಥಾನ ಇರಲಿ, ಸಂಘ ಸಂಸ್ಥೆಗಳಿರಲಿ, ಅದು ಯಾವ ಮಸೀದಿ ಮಂದಿರ ಯಾವುದೇ ಇರಲಿ, ಅದಕ್ಕೆ ಬೇಕಾದ ತನ್ನ ಅವರ ಹತ್ತಿರ ಹೋದವರಿಗೆ ಏನೇನು ಏನು ಸಹಾಯ ಸಹಕಾರ ಬೇಕೋ ಅದನ್ನೆಲ್ಲ ಕೊಡ್ತಾ ಬಂದಿದ್ದರಿಂದ ಇಂದು ಕೃಷ್ಣ ಶೆಟ್ಟಿಯವರು ನಮ್ಮೆಲ್ಲರಲ್ಲಿ, ನಮ್ಮ ನಮ್ಮ ಈ ಸಮಾಜದಲ್ಲಿ ಅವರೊಂದು ಗುರುತಿಸಲ್ಪಡತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಮಾತ್ರ ಅಲ್ಲದೆ ಈಗ ತಾನೇ ತ್ಯಾಗಮಾಸ್ಟರ್ ಪ್ರಸ್ತಾಪಿಸಿದ ಹಾಗೆ ಅವರ ಮಕ್ಕಳು ಕೂಡ ಒಳ್ಳೆಯದಾಗಿದ್ದಾರೆ. ಒಂದು ಪೈಲಟ್ ಆಗಬೇಕಾಗಿದ್ದರೂ ಕೂಡ ಅದಕ್ಕೆ ಒಂದು ಅವರ ತಂದೆ ತಾಯಿಗಳು ಮಾಡಿದಂಥ ಪುಣ್ಯದ ಫಲವೂ ಕೂಡ ಮಕ್ಕಳಿಗೆ ಬೇಕಾಗ್ತದೆ. ಅಂತಹ ಪುಣ್ಯದ ಫಲದಿಂದಾಗಿ ಅವರ ಮಕ್ಕಳು ಒಳ್ಳೆಯದಾಗಿದ್ದಾರೆ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಇಂತಹ ಒಬ್ಬ ಸಾತ್ವಿಕ ಸ್ವಭಾವ ಕೃಷ್ಣ ಶೆಟ್ಟಿಯವರು ಯಾವಾಗಲೂ ಸಾತ್ವಿಕ ಸ್ವಭಾವದವರು, ಅವರು ಸರಳ ಸ್ವಭಾವದವರು, ಆಡಂಬರ ಜೀವನ ನಡೆಸುವಂಥ ವ್ಯಕ್ತಿಯು ಅವರು ಖಂಡಿತ ಅಲ್ಲ. ಎಲ್ಲರೊಂದಿಗೆ ಯಾರು ಅವರು ಅವರ ವ್ಯಕ್ತಿ ದೊಡ್ಡವರಿರಲಿ, ಸಣ್ಣವರಿರಲಿ, ಶ್ರೀಮಂತರಿರಲಿ, ಯಾವನೇ ಜಾತಿಯವನೇ ಇರಲಿ, ಎಲ್ಲರೊಂದಿಗೂ ಕೂಡ ಬೆರೆತು ಸಹಕಾರದ ಒಂದು ಮನೋಭಾವನೆಯೊಂದಿಗೆ ಅವರು ಏನು ಮಾಡ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ. ಬಳಿಕ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮಂದಿರದ ಅಧ್ಯಕ್ಷರಾದ ಶ್ರೀನಿವಾಸ ಶೆಟ್ಟಿ ಪುಲ್ಲು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಕೂಡಲ ಎಂಕಿಲ ಕಷ್ಟ ಸುಖಕಾರಿ ಸ್ಪಂದಿಸವನಾರು ಎಂಕಿಲ ಭಾರಿ ಮಲ್ಲ ಮಟ್ಟಿಡ ಸಹಕಾರ ಮಂತನಾರು ಯಾನ್ ಪನ್ ಪೂಜೆಯನ್ನು ಭಾರಿ ಮಲ್ಲ ಮಂತೀರಿ ಎಂಕಿಲ ಎಂಕಿಲ ಅರಣಿ ಜೀವಮಾನಡು ಮರಪೇರೆ ಸಾಧ್ಯಜಿ ಎಂಕಿಲ ಕುಟುಂಬದ ಕಲ್ಲ ಒಂದು ಬಂದ ನಂಚಿನ ಸಹಕಾರ ನಂಗೆ ಬಂತೀರಿ ಅವು ಅರೆಗೆ ನಮ್ಮ ಆತು ಚಿರಋಣಿ ಅದಿಲ್ಲ ಅಂಚನೆ ನಮ್ಮ ದೇವಸ್ಥಾನಗಳ ಮಲ್ಲ ಮಟ್ಟಿಡು ಸಹಕಾರ ಮಂತೀರಿ ಎಂಕಿಲ ಹೂ ಕೇಂಡಲ ಆರ ಆಪೂಜಿ ಬಂದಂತರ ವ್ಯಕ್ತಿ ಎಂಕಿಲಡ ಕೇನೇರಿನೇ ಪೋಡಿಪುಣಿ ಅಕ್ಕಳ ಎಂಕಿಲ ಕೇಂದ್ರ ಗ್ಯಾರಂಟಿ ಕೊರ್ಪೀರಿ ಎಂಕಿಲ ಅಂಚನೆ ಎಂಕಿಲ ಯಾರಿಗೆ ಮಸ್ತ್ ಉಪದ್ರಲ್ಲಿ ಕೊರ್ತು ಏರಿಯರಿಗೆ ದೆಪ್ಪಾದ ಕೊರ್ತು ಪೂರ ಎಂಕಿಲ ಇಟ್ಟು ಯಾರಿಗೆ ಮಸ್ತ್ ಉಪದ್ರಲ್ಲಾತನು ದಯಪಂಡ ನೀನು ಪೊರಡಾಪುನು ಒಂದು ವ್ಯಕ್ತಿ
अंजनी देवर दी इंग भारी खुशी बंड अरन मगे भारी बेगड़ आज तिंगलू पैलट आदि विमान उड़पन स्टेज बैदेर बंड अंजन उल्लाल तालूक मोदल पैलट पैलट आर ऐर लापी नमी तुलट्र का दाने मल पैलट आवन गादेर बहुश अव अपेमे आत पुण्यमंतन मतरे आ जोकलू आंजर ऐर साध्य कृष्णन आ भाग्य दिखें वेद रमेश शेट्टी मंजुनाथ आलवा तेवनाडुगुत्तु भास्कर अरसर हितिलु विश्वनाथ नायक मुंतादवरु हाजरितर रामकृष्ण पट्टोरी धन्यवाद वितरु त्यागम हरेकळ कार्यक्रम निरूपिसिदरु।